ಎಸಿನ ಮುಂದಿನ ಸುದ್ದಿ ಮತ್ತು ಕೊನೆಯ ಸುದ್ದಿ, ವಿಶ್ವಕಪ್ಗೆ ಟೀಮ್ ಇಂಡಿಯಾ ಅಥವಾ ಟೀಮ್ ಭಾರತ ಅಂತ ಕರಿಬೇಕು ಇನ್ನು ಮುಂದೆ, ಯಾಕಂದರೆ ಟೀಮ್ ಇಂಡಿಯಾ ಇಂಡಿಯಾ ಹೋದರೆ ಭಾರತ ಆಗ್ಬಿಡುತ್ತಲ್ಲ. ಹಾಗೆ ವೀರೇಂದ್ರ ಸೆಹ್ವಾಗ್ ಆಗಲೇ ಟ್ವೀಟ್ ಮಾಡಿದ್ದಾರೆ, ನೆಕ್ಸ್ಟು ಟೀಮ್ ಇಂಡಿಯಾ ಅಲ್ಲ ಟೀಮ್ ಭಾರತ ಅಂತ. ಸೊ ಭಾರತ ತಂಡವನ್ನು ಪ್ರಕಟ ಮಾಡಲಾಗಿದೆ, 15 ಮೆಂಬರ್ ಇರ್ತಕ್ಕಂಥ ತಂಡವನ್ನು ರೋಹಿತ್ ಶರ್ಮಾ ಮುನ್ನಡೆಸ್ತಾ ಇದ್ದಾರೆ. ಇನ್ನು ಉಪನಾಯಕನಾಗಿ ಹಾರ್ದಿಕ್ ಪಾಂಡೆ ಆಯ್ಕೆ ಆಗಿದ್ದಾರೆ. ವಿಕೆಟ್ ಕೀಪರ್ಗಳಾಗಿ KL ರಾಹುಲ್ ಮತ್ತು ಇಶಾನ್ ಕಿಶನ್ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮತ್ತೊಂದೆಡೆ ಏಷ್ಯಾ ಕಪ್ನಲ್ಲಿ ಕಾಣಿಸಿಕೊಂಡಿದ್ದ ತಿಲಕ್ ವರ್ಮಾ, ಪ್ರಸಿದ್ಧ ಕೃಷ್ಣ, ಸಂಜು ಸ್ಯಾಮ್ಸನ್ ಹಾಗೂ ಯಜ್ವೇಂದ್ರ ಚಹಲ್ಗೆ ಗೇಟ್ ಪಾಸ್ ಕೊಡಲಾಗಿದೆ. ಸೊ ಟೀಮ್ ಇಂಡಿಯಾ ನೋಡೋದಾದರೆ ರೋಹಿತ್ ಶರ್ಮಾ ನಾಯಕ, ಶುಭ್ಮನ್ ಗಿಲ್ ಇದ್ದಾರೆ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಸೂರ್ಯಕುಮಾರ್ ಯಾದವ್, KL ರಾಹುಲ್ ಮತ್ತು ಇಶಾನ್ ಕಿಶನ್ ಇಬ್ಬರಿಗೂ ಕೂಡ ವಿಕೆಟ್ ಕೀಪರ್ ಅಡಿಯಲ್ಲಿ ಪರಿಗಣನೆ ಮಾಡಲಾಗಿದೆ. ಹಾರ್ದಿಕ್ ಪಾಂಡ್ಯ ವೈಸ್ ಕ್ಯಾಪ್ಟನ್, ರವೀಂದ್ರ ಜಡೇಜ, ಶಾರ್ದುಲ್ ಠಾಕೂರ್, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಬೂಮ್ರಾ, ಮೊಹಮ್ಮದ್ ಶಮಿ ಮತ್ತು ಮೊಹಮ್ಮದ್ ಸಿರಾಜ್ ತಂಡದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ವರ್ಲ್ಡ್ ಕಪ್ ಇನ್ನೇನು ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ. ಸೊ ಟೀಮ್ ಇಂಡಿಯಾ ಪ್ರಕಟ ಆಗಿದೆ, ನಮ್ಮ ಕಡೆಯಿಂದ ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್. ಭಾರತದಲ್ಲಿ ನಡೆಯುತ್ತೆ ವರ್ಲ್ಡ್ ಕಪ್, ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಸೊ ಹೇಗನ್ನಿಸ್ತು ಪ್ರೈಮ್ ಟೈಮ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.